ಇವತ್ತು 45 ವರ್ಷದ 45 ವರ್ಷದ ಅಲ್ಲ 45 ವರ್ಷ ನಾವು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಅಮೇಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇದ್ದಾಗ ಶ್ರೀನಿವಾಸ್ ಮಾಸ್ಟರ್ ಹೇಳಿದಂಗೆ ಇಲ್ಲಿ ಬಹಳ ಸ್ಪರ್ಧೆ ಇತ್ತು, ಜಿಲ್ಲೆಯಲ್ಲಿ ಬಹಳ ಸ್ಪರ್ಧೆ ಇತ್ತು. ಕ್ರೀಡಾಂಗಣದಲ್ಲಿ ಓಡಬೇಕಂದ್ರೂ ಈ ವ್ಯವಸ್ಥೆಯನ್ನು ರಾಮಚಂದ್ರ ಅವರಾಗಿದ್ದರು, ನಮ್ಮ ಆರ್ ವಿ ರಮೇಶ್ ಅವರಾಗಿದ್ದರು, ರಂಜೇಶ್ವರ್ತಾರಾಗಿದ್ದರು, ಭಾಳಷ್ಟು ವ್ಯವಸ್ಥೆಗಳಲ್ಲಿ ಒಂದು ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಆಗಬೇಕಂದ್ರೂ ಅವ್ರ ಸಭೆ ಜಾಸ್ತಿ ಇದೆ, ಇಂಡೋರ್ ಸ್ಟೇಡಿಯಂ ಆಗಬೇಕಂದ್ರೂ ಆರ್ ವಿ ರಮೇಶ್ ಅವರು ಭಾಳಷ್ಟು ಸಭೆ ಕೂಡ ಆಗಲಿದೆ. ಭಾಳಷ್ಟು ಕಷ್ಟಗಳು ಬಿದ್ದು ಜಿಲ್ಲೆಯಲ್ಲಿ ಭಾಳ 40-50 ವರ್ಷಗಳಿಂದಲೂ ನಾವು ಕ್ರೀಡಾಂಗಣದಲ್ಲಿ ಅಭಿವೃದ್ಧಿ ಮಾಡಲೇಬೇಕು, ಸಿಂಥೆಟಿಕ್ ಟ್ರ್ಯಾಕ್ ಮಾಡಲೇಬೇಕು ಅಂತೇಳಿ ನಾವು ಕೈ ಎತ್ತಿಟ್ಕೊಂಡಾಗ ಅದಕ್ಕೆ ಸಪೋರ್ಟ್ ಮಾಡೋದು ಎಲ್ಲ ಕ್ರೀಡಾಪಟುಗಳನ್ನು ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಮೀಡಿಯಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ನನಗೆ ಫಸ್ಟು ಸಾಥಿ ಕೊಟ್ಟು ನಮ್ಗೆ ಎಲ್ಲ ರೀತಿಗಳಲ್ಲಿ ಅವಕಾಶ ಕೊಟ್ಟು ನಮಗೆಲ್ಲ ಮಾಡಿದ್ದು ಪತ್ರಿಕಾ ರಂಗದವರು. ಇವತ್ತು ನನಗೆ ಏನೇನ ಈ ಕ್ರೀಡೆ ಆಗಿದೆ ಅಂದರೆ ಕಾರಣ ಇದೇ ಕ್ರೀಡಾಪಟುಗಳು ತಾವೇ ಕಾರಣಕರ್ತರು ಅಂತ ಹೇಳ್ತಾ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಸುಮಾರು ಮಾಜಿ ಸಪ್ತ ಸದಸ್ಯರು ಈ ಭಾಗದ ಮತ್ತು ಈಗ ಹಾಲಿ ದೇವನಹಳ್ಳಿ ಶಾಸಕರು, ಆಹಾರ ಮತ್ತು ನಾಗರಿಕರ ಸರಬರಾಜು ಸಚಿವರಾಗಿರುವ ಈ ಭಾಗದ 35 ವರ್ಷದ ಕಾಲ ಸೇವೆ ಮಾಡಿಕೊಂಡು ಬಂದಿರುವಂಥ ನಾಯಕ ಕೆ ಎಚ್ ಮುನಿಯಪ್ಪನವರು, ಇಡೀ ಕೋಲಾರ ಕ್ರೀಡಾಂಗಣ ಒಂದೇ ಇಲ್ಲ, ಇವತ್ತು ಈ ಕ್ರೀಡಾಂಗಣ ನಮ್ಮ ಅಸೋಸಿಯೇಷನ್ ಹಿಂದ್ಗಡೆ ಗಾಡ್ ಫಾದರ್ ಇದ್ರು ಅಂತ ಹೇಳಿದ್ರೆ ಅದು ಕೆ ಎಚ್ ಮುನಿಯಪ್ಪ. ಎಲ್ಲ ಸಹಕಾರನ್ನು ಎಲ್ಲ ರೀತಿಗಳಲ್ಲೂ ನಮಗೆ ಏನೇನು ಆಗ್ಬೇಕಂದ್ರೂ ಮಾಡಿದ್ದು ಕೆ ಎಚ್ ಮುನಿಯಪ್ಪ. ಇವತ್ತು ಮಾಲೂರಲ್ಲಿ ಒಂದು ಸ್ಟೇಡಿಯಂ ಆಗ್ಬೇಕಂತ ಹೇಳಿದ್ರೆ ಕಾರಣಕರ್ತರೆ ಅವರು 7-8 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಹೋಂಡಾ ಅವರಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡಿ ಒಂದು ಸ್ಟೇಡಿಯಂ ಮಾಡಿದ ಕಾರಣ. ಮತ್ತೆ ಕೆ ಜಿ ಎಫ್ ಅಲ್ಲಿ 5-6 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಸ್ಟೇಡಿಯಂ ಮಾಡಿದರು. ಮತ್ತೆ ಇಂಡೋರ್ ಸ್ಟೇಡಿಯಂಗೆ 2-2.5 ಕೋಟಿ ಈಗ ಹೋಂಡಾ ಅವರು ಅದೇ ಹೋಂಡಾ ಕಂಪ್ನಿ ಆಮೇಲೆ ಅದು ಸರ್ಕಾರ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕೋಲಾರ ನಮ್ಮ ಸ್ಟೇಡಿಯಂ ಈ ಸ್ಟೇಡಿಯಮಲ್ಲಿ 2.5 ಕೋಟಿವರೆಗೂ ಖರ್ಚು ಮಾಡಿ ಅಯ್ಯೋ ಹೋಂಡಾ ವಸತಿ ಅವರ ಕಾಂಪೌಂಡ್ ಆಗ್ಬೋದು, ರೂಮ್ಸ್ ಆಗ್ಬೋದು, ಪ್ರತಿಯೊಂದು ಶೌಚಾಲಯಗಳಿರಲಿಲ್ಲ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ರೀತಿಗಳಲ್ಲಿ ಸಹಕಾರವೂ ನಮಗೆ ಕೊಟ್ಟು ಅವರ ಆಶೀರ್ವಾದ ಇವತ್ತು ನಮ್ಮ ಮೇಲೆ ಇದೆ ಅಂತ ನಾಯಕನ್ನ ಇವತ್ತು ನಾಳೆ ಕಾರ್ಯಕ್ರಮ ಇರೋದ್ರಿಂದ ನಾಳೆ ಕಾರ್ಯಕ್ರಮವನ್ನು 15 ತಾರೀಕು ಎಲ್ಲ ಸಚಿವರು ಅವರ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಕೇಳ್ಕೊಳ್ಳೋದು ಅಂದರೆ ನಾನು ಪರಮೇಶ್ವರ್ ಜೀವರನ್ನ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಚೇರ್ಮನ್ ಅವರೇ, ನಾನು ಅವ್ರನ್ನೂ ನಾನು ಭೇಟಿ ಮಾಡಿದ್ರೆ ಕೇಳಿದಾಗ ನೀವು ದಿನಾಂಕವನ್ನು ಚೇಂಜ್ ಮಾಡಿ ಕೋಲಾರಲ್ಲಿ ಒಂದು ಹಬ್ಬದ ವಾತಾವರಣ ಮಾಡಬೇಕು, ಕೋಲಾರ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಮಾಡಬೇಕು, ಎಲ್ಲ ಒಂದು ಡೇಟ್ ಚೇಂಜ್ ಮಾಡಿ ಎಲ್ಲ ಶಾಸಕರುಗಳನ್ನು ಒಟ್ಟುಗೂಡಿಸಿ ಆರು ಸ್ಥಳೀಯದಲ್ಲಿ ಶಾಸಕರುಗಳು ಅವ್ರು ಮಾಡೋದ್ರಿಂದ ಕೋಲಾರಲ್ಲಿ ಚರಿತ್ರೆ ಕ್ರೀಡಾಕೂಟಕ್ಕೆ ಕ್ರೀಡೆಗೆ ಒಂದು ಚರಿತ್ರೆ ಇದೆ, ಆ ಚರಿತ್ರೆನ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲ ಕ್ರೀಡಾಪಟುಗಳನ್ನು ಇವತ್ತು 6 ಜಿಲ್ಲೆಗಳೆಲ್ಲ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದ್ದಾಗ ಕೂಡ ಭಾಳ ಹೆಸರುವಾಸಿ ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಹೊಂದಿದ್ದಾಗ ಭಾಳ ಕ್ರೀಡಾಪಟುಗಳು ಭಾಳಷ್ಟು ಇದ್ದಾರೆ ಅಂತ ಕ್ರೀಡಾಪಟುಗಳೆಲ್ಲ ಕರೆಸಿ ಇವತ್ತೇನೋ 60 ಜನ ಪಟ್ಟಿ ಮಾಡಿದ್ದಾರೆ ಅಂತ ಹೇಳ್ಕೊತಾ ಇದ್ದೆ. 60 ಜನ ಅಲ್ಲ, 200 ಜನ ಆದರೂ ಪಟ್ಟಿ ಕ್ರೀಡಾಪಟು ಹಳೆಯ ಕ್ರೀಡಾಪಟುಗಳು ಕ್ಷೇತ್ರದಲ್ಲಿದೆ. ಆ ಕ್ಷೇತ್ರದಲ್ಲಿ ಎಲ್ಲ ಕ್ರೀಡಾಪಟುಗಳನ್ನು ಕರೆಸಿ ಒಂದು ಹಬ್ಬದ ವಾತಾವರಣ ನಾವು ಮಾಡಿ ಈ ಕ್ಷೇತ್ರದನ್ನು, ಯಾಕಂತ ಹೇಳಿದ್ರೆ ಇದು ಎಲ್ಲರೂ ಕನಸಿತ್ತು. ಇವಾಗ ಬೆಂಗಳೂರಿಂದ ಎಷ್ಟು 40-45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಗೆ ಸಿಗ್ತಾ ಇದೆ. ಇಲ್ಲಿ ಉಡುಪಿಯಲ್ಲಿ ಮಂಗಳೂರು ಕಡೆ ಮಳೆ ಇಳಿದಿರೋ ಕಡೆ ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆಸ್ತಾ ಇದ್ದರು. ಇವತ್ತು ಈ ಭಾಗದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆಸೋದಕ್ಕೆ ಬೆಂಗಳೂರು ಬಿಟ್ಟರೆ ಫಸ್ಟು ಬರ್ತಾರೆ ಕೋಲಾರ ಜಿಲ್ಲೆ. ಇವತ್ತು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಈ ಭಾಗದ ಕಾರ್ಯಾಧ್ಯಕ್ಷರಾಗ್ಬೋದು ಅಧ್ಯಕ್ಷರಾಗ್ಬೋದು ಇವತ್ತು ಈ ಭಾಗದಲ್ಲಿ ಇದಾಗಿರೋದಕ್ಕೆ ಇವತ್ತು ಅವರು ವಿಷಯಗಳನ್ನು ಮಾಡಿ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇವತ್ತು ಕಾರಣಕರ್ತರು ನಾನೇ ಇರ್ಬೋದು, ನಾನೇ ಮಾಡಿ ಅಂತ ಹೇಳ್ಬೋದು, ಆದರೆ ಕಾರಣಕರ್ತರು ನಾನಲ್ಲ.
ಎಲ್ರಿಗೂ ಹಿರಿಯ ಕ್ರೀಡಾಪಟುಗಳೆಲ್ಲರೂ ಅವರ ಆಶೀರ್ವಾದ ಇದೆ. ಮೊದಲಿಗೆ ಕೆ ಎಸ್ ಮುನಿಯಪ್ಪನವರ ಆಶೀರ್ವಾದ ಇದೆ ಈ ಭಾಗದಲ್ಲಿ. ಇವತ್ತು ಇದಕ್ಕೆ ಆಗೋದಕ್ಕೆ ಕಾರಣಕ್ಕೆ ಇವತ್ತು ಅವರೇ ನಮ್ಮ ಬಲವಾಗಿ ಇಟ್ಕೊಂಡು ಬೊಮ್ಮಾಯಿಯವರ ಹತ್ರ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ಅದನ್ನು ಕೂಡಿಸಿ ಎಲ್ಲ ಹತ್ರನು ಪರಮೇಶ್ವರ ಸಾಹೇಬರಾಗ್ಲಿ ಕೆ ಎಸ್ ಮುನಿಯಪ್ಪನವರಾಗ್ಲಿ ಇವರ ಆಶೀರ್ವಾದದಿಂದಲೇ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ. ಯಾವ ಸ್ಥಳೀಯ ಶಾಸಕರುಗಳ ಆಶೀರ್ವಾದ ಇವತ್ತು, ಸ್ಥಳೀಯ ಶಾಸಕರುಗಳ ಆಶೀರ್ವಾದ ಇವತ್ತು ನಂಜೇಗೌಡರು ಆಗ್ಬೋದು, ಎಸ್ ಎನ್ ನಾರಾಯಣ ಸ್ವಾಮಿ ಅವರಾಗ್ಬೋದು, ರೂಪಾ ಶಹಿಂದರ್ ಆಗ್ಬೋದು, ಈ ಭಾಗದಲ್ಲಿ ರಮೇಶ್ ಕುಮಾರ್ ಅವರಾಗ್ಬೋದು, ನಜೀರ್ ಅಹಮದ್ ಅವರಾಗ್ಬೋದು, ಇವತ್ತು ಇದಕ್ಕಿಂತ ಮುಖ್ಯವಾಗಿ ಈ ಸ್ಥಳೀಯ ಉಸ್ತುವಾರಿ ಸಚಿವರು ಬೈಪಿ ಸುರೇಶ್ವರ ಆಗ್ಬೋದು, ಕೊತ್ತೂರು ಮಂಜು ಆಗ್ಬೋದು, ಅನಿಲ್ ಆಗ್ಬೋದು, ಇವರೆಲ್ಲ ಸಹಕಾರ ಇದೆ. ಎಲ್ಲರೂ ಕೂಡ ಎಲ್ಲರೂ ಕೈಗೂಡಿಸಿ ನಾವು ಈ ಸ್ಟೇಡಿಯಂ ಅನ್ನ ಇವತ್ತು ನಾಳೆ ಕಾರ್ಯಕ್ರಮ ಮಾಡಿ ಇವತ್ತು ಅದೇನೋ ಉಪ್ಲಾ ಗೋವಿಂದ ಅಂತೇಳಿ ಅದನ್ನು ಮಾಡೋದಕ್ಕಿಂತ ಇವತ್ತು ಒಂದು ಕ್ರೀಡಾಕೂಟ ಒಂದು ಅಸೋಸಿಯೇಷನ್ನ ಇವತ್ತು ನನ್ನ ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನು ಇದಕ್ಕೆ ಕಾರಣಕರ್ತರ ಆದ್ರೂ ಇವತ್ತು ನಾವು ಒಂದು ಹಬ್ಬದ ವಾತಾವರಣ ಮಾಡಬೇಕು ಅಂತೇಳಿ ಈ ಕ್ಷೇತ್ರದಲ್ಲಿ ಇವತ್ತು ಆರು ಕ್ಷೇತ್ರದಲ್ಲಿ ಕೂಡ ಆರು ಕ್ಷೇತ್ರ ಅಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ನಮಗೆ ಸೇರಿದೆ. ಅದು ಅದು ಎಲ್ಲ ರೀತಿಗಳಲ್ಲಿ ಅನುಕೂಲ ನಮ್ಗೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲ ಎರಡು ಜಿಲ್ಲೆ ಸೇರಬೇಕು ಅಂತ ಹೇಳಿದ್ರೆ ಇವತ್ತು ಮನೆ ಜಿಲ್ಲಾ ಅಧಿಕಾರಿಗಳು ಕೂಡ ನಾನು ಚರ್ಚೆ ಮಾಡಿದ್ದೀನಿ, ನಾನು ಮಾತಾಡಿದ್ದೀನಿ, ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನಕ್ಕೆ ತಂದಿದ್ದಾರೆ. ದಿನಾಂಕ ನಿಗದಿ ಮಾಡಿ ಅದಕ್ಕೆ ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ರೀತಿಗಳಲ್ಲಿ ಸಹಕಾರ ಕೊಟ್ಟು ನಾವು ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡ್ತೀನಿ, ಯಾಕಂದ್ರೆ ದಿನಾಂಕನ ಈ ದಿನಾಂಕನ ಎಲ್ಲ ಯಾಕಂದ್ರೆ ಸಹಕಾರ ಬಹಳಷ್ಟು ಜನ ನಾಯಕರುಗಳು ಮಾಡಿದ್ದಾರೆ, ಎಲ್ಲರನ್ನೂ ಕರೆಸಬೇಕಾಗತ್ತೆ, ಎಲ್ಲರನ್ನೂ ಮಾಡಬೇಕಾಗತ್ತೆ. ಅದರಿಂದ ದಯವಿಟ್ಟು ಇವರು ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ನಾಳೆ ಮುಂದೂಡಿಸಿದ್ರೆ ಒಳ್ಳೆಯದು ಅಂತೇಳಿ ನಾವು, ಯಾಕಂತ ಹೇಳಿದ್ರೆ ಇದು ಈ ರೀತಿಗಳಲ್ಲಿ ಇವತ್ತು ಯಾರೋ ಮಾಡಿದ್ರು ಯಾರೋ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಆ ರೀತಿಯಲ್ಲಿ ಮಾಡೋದು ಬೇಡ. ನಾವು ಇದನ್ನು ವಾತಾವರಣದಲ್ಲಿ ಇಡೀ ಕ್ರೀಡಾಪಟುಗಳೆಲ್ಲರೂ ಸೇರಿಕೊಂಡು ನಾವು ವಾತಾವರಣ ತಗೊಂಡು ಇದನ್ನು ಈ ಯಾವ ರೀತಿಯಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಬೇಕು. ರಾಷ್ಟ್ರೀಯ ಮಟ್ಟ ಕ್ರೀಡಾಕೂಟ ನಡೆಯೋದಕ್ಕೆ ಬೆಂಗಳೂರಿಂದ ಕೋಲಾರಿಗೆ 45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಗಿರೋದ್ರಿಂದ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ನಡೆಸೋದಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ, ರಾಷ್ಟ್ರೀಯ ಮಟ್ಟ ನಡೆಯೋದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆಲ್ಲ ಸಹಕಾರ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಅವರು ಮತ್ತು ಅಧ್ಯಕ್ಷರಾದಂಥ ಮುನಿಯಪ್ಪನವರು ಮತ್ತು ನಮ್ಮ ಜಗನ್ ಕೋಚ್ ಅವರು ಮೂವರು ಇವತ್ತು ಎಲ್ಲ ಸಹಕಾರನು ಇವತ್ತು ಎಲ್ಲ ರೀತಿಗಳಲ್ಲೂ ನಮಗೆ ಅನುಕೂಲ ಇದೆ. ಅದು ಸಹಕಾರ ಮಾಡಿಕೊಡ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಗಳಲ್ಲಿ ಕ್ರೀಡಾಕೂಟ ನಡೆದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಾಡೋದ್ರಿಂದಲೂ ಕೋಲಾರ ಜಿಲ್ಲೆಗೆ ಇವತ್ತು ಕರ್ನಾಟಕದಲ್ಲಿ ಕೂಡ ಕೋಲಾರ ಜಿಲ್ಲೆಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಬೇರೆಗೌಡರ ಕಾಲದಿಂದ ಆಗ್ಬೋದು, ಮತ್ತು ರಾಮಚಂದ್ರ ಅವರಾಗ್ಬೋದು, ಮತ್ತು ತ್ಯಾಗರಾಜ್ ಅವರಾಗ್ಬೋದು, ಮೂರನಹಳ್ಳಿ ರಾಮಚಂದ್ರ ಅವರಾಗ್ಬೋದು, ವೆಂಕಟೇಶಪ್ಪನವರಾಗ್ಬೋದು, ಎಲ್ಲ ಕ್ರೀಡಾಪಟುಗಳು ಎಲ್ಲರೂ ಸಹಕಾರದನ್ನು ಇವತ್ತು ಅವರ ಆಶೀರ್ವಾದ ಪಡೆದು ನಾವು ಎಲ್ಲ ರೀತಿಗಳಲ್ಲಿ ಸಹಕಾರ 45 ವರ್ಷಗಳಿಂದ ನಾವು ಸಹಕಾರ ಪಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೆ ಇವತ್ತು ಸ್ಟೋನಲ್ಲಿ ಏನನ್ನ ಒಂದು ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್ ಹೆಸರು ಹಾಕಬೇಕು ಅಂತ ನಾವು ಪ್ರಸ್ತಾವನೆ ಕೂಡ ಮಾಡಿದ್ವಿ. ಅದು ಪ್ರೋಟೋಕಾಲ್ ಬರೋದಿಲ್ಲ ಅಂತೇಳಿ ಡಿ ಸಿ ಅವರು ಕೂಡ ಗಮನಕ್ಕೆ ತಂದಿದ್ದಾರೆ. ನಾವು ಗಮನಕ್ಕೆ ತಂದಿದ್ದೀವಿ. ಆ ಗಮನಕ್ಕೆ ತಂದ ಮೇಲೆ ಅವ್ರು ಏನು ಮಾಡ್ತಾರೋ ಅದು ನಾವು ಏನು ಮಾಡಿದ್ರು ನಾವು ಸಿದ್ಧವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ದಿನಾಂಕವನ್ನು ಇವತ್ತು ನಾಳೆ ಆಗೋ ಕಾರ್ಯಕ್ರಮವನ್ನು ಮುಂದೂಡಿಸಿದ್ರೆ ನಿಜವಾಗ್ಲೂ ಭಾಳಷ್ಟು ದಿನ ಈಗ 20ನೇ ತಾರೀಕೇನು ಬರ್ತಾರಂತೆ. ಆ ರಿಪೇರಿಗಳನ್ನು ಆಗಿ ನೀವು ಸುಮಾರು ಸರಿ ನೋಡಿದ್ರಿ, ಈಗ ಕಿತ್ತೋಗ್ತಾರದೆಲ್ಲ ನೋಡ್ತಾ ಇದ್ವಿ. ಅದು 20ನೇ ತಾರೀಕೇನು ಬರ್ತಾರಂತೆ ಮೇಡಮ್ ಅವರು, ಇವರು ಸರಿ ಸಾಧಿಸ ಮೇಡಮ್. ಇವತ್ತು ಅವ್ರ ಜೊತೆ ಕೂಡ ನಾವೇ ಎಲ್ಲ ಪ್ರಶ್ನೆಗಳು ಮಾಡಿದಾಗ ಅವ್ರು ಹೇಳ್ಕೊಟ್ಟಿದ್ದಾರೆ. ಇದು ಇದನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ನಾವೆಲ್ಲ ಹೇಳಿದ್ದೀವಿ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಾವೆಲ್ಲ ಕ್ಲೀನ್ ಆದಮೇಲೆ ಇದನ್ನು ಉದ್ಘಾಟನೆ ಮಾಡಬೇಕಂತೇಳಿ ಮಾನ್ಯ ಸಚಿವರಲ್ಲಿ ಜಿಲ್ಲಾಧಿಕಾರಿಗಳ ಇದರಲ್ಲಿ ಅವ್ರಿಗೆಲ್ರಿಗೂ ಇಬ್ಬರಿಗೂ ನಾನು ಕೇಳುತ್ತಾ ನಾನು ಅಸೋಸಿಯೇಷನ್ ವತಿಯಿಂದ ಹಳೆ ಕ್ರೀಡಾಪಟುಗಳ ಸೀನಿಯರ್ಸ್ ಉದ್ದಿದ್ದರಿಂದ ನಾನು ಅವರ ಗಮನಕ್ಕೆ ನಾನು ಆಲ್ರೆಡಿ ತಂದಿದ್ದೀನಿ. ಅದಕ್ಕೆ ತರೋದಕ್ಕೆ ಅದು ಮುಂದೂಡಿಸಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಈ ಸ್ಥಳೀಯದಲ್ಲಿ ಪರಮೇಶ್ವರ ಜಿ ಆಗ್ಬೋದು, ಕೆ ಎಸ್ ಮುನಿಯಪ್ಪನವರು ಆಗ್ಬೋದು, ಅವ್ರ ಸಾಧನೆ ನಮಗೆ ನಿಜವಾಗ ಭಾಳಷ್ಟು ಇದೆ. ಕೆ ಎಸ್ ಮುನಿಯಪ್ಪನವರ ಆಶೀರ್ವಾದ ಭಾಳಷ್ಟು ಇದೆ ಕ್ಷೇತ್ರದಲ್ಲಿ. ಅದನ್ನು ಉಳಿಸ್ಕೊಡ್ಬೇಕು ಅಂತೇಳಿ, ಅದನ್ನು ಮುಂದಿನ ಕ್ರೀಡಾಪಟಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರೂ ಅವರ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಗಮನಕ್ಕೂ ಎಲ್ಲ ಶಾಸಕರ ಇದಕ್ಕೂ ಸದಸ್ಯರು
ಎಲ್ರಿಗೂ ಗಮನಕ್ಕೆ ಬಂದು ನಾನು ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ದಿನಾಂಕ ನಿಗದಿ ಮಾಡ್ತೀರೋ ಆ ನಿಗದಿಗೆ ಎಲ್ಲರೂ ಕ್ರೀಡಾಪಟುಗಳು ಸೇರಿ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ಇದಕ್ಕೆ ಯಾರು ಸಹಾಯ ಮಾಡಿದ್ದಾರೆ ಎಲ್ರಿಗೂ ಕರೆದು ಅವ್ರಿಗೆ ಸನ್ಮಾನವನ್ನು ಮಾಡಿ ಇವತ್ತು 200 ಜನ ಕ್ರೀಡಾಪಟುಗಳು ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಅದನ್ನು ನಾವೆಲ್ಲ ಆಲ್ರೆಡಿ ಪಟ್ಟಿ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ.